ಇಂಡಿಯಾ ಟಿವಿ ಸಿಎನ್ಎಕ್ಸ್ ಸಮೀಕ್ಷೆ. ಮೋದಿ ಮತ್ತೆ ಪ್ರಧಾನಿ ಅಂತ ಹೇಳ್ತಿದೆ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ತಿಂಗಳುಗಳು ಬಾಕಿ ಉಳಿದಿವೆ. 5 ರಾಜ್ಯಗಳ ಚುನಾವಣೆ ಮುಗಿತಾ ಇದ್ದಂತೆ ಲೋಕಸಭಾ ಚುನಾವಣೆಗೆ ಬಿರುಸಿನ ತಯಾರಿ ಶುರುವಾಗಲಿದೆ. ಇಂಡಿಯಾ ಟಿವಿ ಮತ್ತೆ ಸಿಎನ್ಎಕ್ಸ್ ನಡೆಸಿದ ಜನಾಭಿಪ್ರಾಯದ ಸಮೀಕ್ಷೆ ಹೊರಬಿದ್ದದ್ದು, ಹಿಂದೆ ಚುನಾವಣೆ ನಡೆದ್ರೆ 42% ಜನ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಬಯಸಿದ್ದಾರೆ. ಪ್ರಧಾನಿ ರೇಸ್ನಲ್ಲಿ ಮೋದಿ ಅವರೊಂದಿಗೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ, ಬಿಎಸ್ಪಿ ನಾಯಕಿ ಮಾಯಾವತಿ, ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ, ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಮುಂತಾದವರಿದ್ದಾರೆ. ರಾಹುಲ್ ಗಾಂಧಿ ಅವರು ಭಾಗವಹಿಸಿದ ರ್ಯಾಲಿಯಲ್ಲೆಲ್ಲ ರಫೇಲ್ ಹಗರಣ, ಸಿಬಿಐ, ಆರ್ಬಿಐ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಧಾನಿ ಮೋದಿ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ರು. ಮತದಾರ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಂತೆ ಕಾಣಿಸ್ತಿಲ್ಲ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಹಾಗೆ ಒಡಿಶಾದಲ್ಲಿ ನಡೆದ ಸಮೀಕ್ಷೆಯಲ್ಲಿ 42% ಜನರು ಪ್ರಧಾನಿ ನರೇಂದ್ರ ಮೋದಿ ಅವರೇ ಮತ್ತೆ ಪ್ರಧಾನಿ ಆಗಬೇಕು ಎಂದಿದ್ದಾರೆ. ರಫೇಲ್ ಡೀಲ್, ಸಿಬಿಐ, ಆರ್ಬಿಐ ವಿವಾದದ ಬೆಂಕಿ ಹೊತ್ತಿ ಉರಿತಾ ಇರೋ ಈ ಹೊತ್ತಿನಲ್ಲೂ ಮೋದಿ ಅವರನ್ನೇ ಜನರು ನೆಚ್ಚಿಕೊಳ್ತಾ ಇರೋದು ಮೋದಿ ಜನಪ್ರಿಯತೆಗೆ ಸಾಕ್ಷಿ ಅಂತ ಹೇಳಲಾಗಿದೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯಾಗಿ ನೋಡೋಕೆ ಕೇವಲ 19% ಜನರಷ್ಟೇ ಸಿದ್ಧವಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಬಲ ಪ್ರತಿಸ್ಪರ್ಧಿ ಅಂತ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರಿಗೆ ಆಯಕಟ್ಟಿನ ಹುದ್ದೆ ಕೊಟ್ರು. ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೆ ಹಗರಣದ ಆರೋಪದ ಸುರಿಮಳೆಯನ್ನೇ ರಾಹುಲ್ ಗಾಂಧಿ ಮಾಡ್ತಿದ್ರು, ಪ್ರಯೋಜನವಾದಂತಿಲ್ಲ. ಈಗೇನಾದ್ರೂ ಚುನಾವಣೆ ನಡೆದ್ರು ಪ್ರಧಾನಿಯಾಗಿ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪೋರು ಕೇವಲ 19% ಮತದಾರರು ಮಾತ್ರ. ಇನ್ನು ಪ್ರಧಾನಿ ರೇಸ್ನಲ್ಲಿರುವ ಮಹಿಳಾ ಮಣಿಗಳಂದ್ರೆ ಬಹುಜನ ಸಮಾಜವಾದಿ ಪಕ್ಷದ ನಾಯಕಿ ಮಾಯಾವತಿ ಹಾಗೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ನಾಯಕಿ ಮತ್ತೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಈ ಇಬ್ಬರ ಪರವಾಗಿ 11% ಜನರಷ್ಟೇ ಮತ ಹಾಕಿದ್ದಾರೆ. ಮಹಾಗಠಬಂಧನ್ ಬಹುಮತ ಪಡೆದ್ರೆ ಮಾತ್ರನೇ ಪ್ರಧಾನಿ ಹುದ್ದೆಗೇರಲು ಇವರಿಗೆ ಅವಕಾಶ ಸಿಗಬಹುದು. ಇನ್ನು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಅವ್ರನ್ನ ಕೇವಲ 6% ಜನರಷ್ಟೇ ಪ್ರಧಾನಿಯಾಗಿ ನೋಡೋಕೆ ಮತ ಹಾಕಿದ್ದಾರೆ. ಮಹಾಗಠಬಂಧನ್ ನಲ್ಲಿ ಪ್ರಧಾನಿ ಹುದ್ದೆಯ ಆಕಾಂಕ್ಷಿಗಳು ಸಾಕಷ್ಟು ಜನರಿರೋದ್ರಿಂದ ಬಹುಮತ ಸಿಕ್ಕರು ಅಧಿಕಾರ ಪಡೆಯೋ ಹೊತ್ತಿಗೆ ಪ್ರಧಾನಿ ಹುದ್ದೆಯ ಕಚ್ಚಾಟ ಶುರುವಾದ್ರೆ ಆಶ್ಚರ್ಯ ಇಲ್ಲ. ಇನ್ನು ಅಷ್ಟಕ್ಕೂ ಸಮೀಕ್ಷೆ ನಡೆದದ್ದು ಎಲ್ಲಿ ಅಂದ್ರೆ, ಇಂಡಿಯಾ ಟಿವಿಗಾಗಿ ದೆಹಲಿ ಮೂಲದ ಸಿಎನ್ಎಕ್ಸ್ ನ್ಯೂಸ್ ಏಜೆನ್ಸಿ ನಡೆಸಿದ ಒಪಿನಿಯನ್ ಪೋಲ್ ನಲ್ಲಿ 18-60 ವಯಸ್ಸಿನ 17,100 ಮತದಾರರನ್ನ ಪ್ರಶ್ನಿಸಲಾಯಿತು. ಉತ್ತರ ಪ್ರದೇಶ, ಉತ್ತರಾಖಂಡ್, ಪಶ್ಚಿಮ ಬಂಗಾಳ, ಒಡಿಶಾ, ಪಂಜಾಬ್ ಮತ್ತೆ ಹರಿಯಾಣ ರಾಜ್ಯಗಳ ಒಟ್ಟು 121 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆಸಿದ ಈ ಸಮೀಕ್ಷೆಯಲ್ಲಿ ನರೇಂದ್ರ ಮೋದಿ ಅವರನ್ನೇ ಹೆಚ್ಚು ಜನ ನೆಚ್ಚಿಕೊಂಡಿದ್ದು ವಿಶೇಷ. ಸೊ ಇವಾಗ ನೀವು ಒಪಿನಿಯನ್ ಹೇಳಿ, ಮತ್ತೆ ನರೇಂದ್ರ ಮೋದಿ ಅವರೇ ಪ್ರಧಾನಿ ಆಗ್ಬೇಕಾ ಅಥವಾ ಇನ್ಯಾರಾದ್ರೂ ಪ್ರಧಾನಿ ಆದ್ರೆ ಒಳ್ಳೇದು ಅಂತಾರಾ? ನಿಮ್ಮ ಒಪಿನಿಯನ್ ಕಮೆಂಟ್ ಏನು ಅನ್ನೋದನ್ನ ನಮಗೆ ತಿಳಿಸಿ.